ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ 10ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹಾಗೆ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರೆ, ಮ್ಯಾಮ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕೂಡ ತಿಳಿಸ್ಕೊಡಿ ಅಂತ ಹೇಳಿ. ಹಾಗಾಗಿ ಈ ದಿನ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಒಂದು ಮಾಡೆಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ನಮ್ಮ ತುಮಕೂರು ಜಿಲ್ಲೆಯ ಅಭ್ಯಾಸ ಪತ್ರಿಕೆ ಇದಾಗಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ SSLC ವಿದ್ಯಾರ್ಥಿಗಳಿಗಾಗಿ ಪ್ರಥಮ ಅಭ್ಯಾಸ ಪರೀಕ್ಷೆಯನ್ನ ನಡೆಸಿದ್ವಿ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇನೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ಅಂತ ಹೇಳಿ ಹೇಳ್ತಾ ಬನ್ನಿ. ತಡ ಮಾಡದೆ ಪ್ರಶ್ನೆ ಪತ್ರಿಕೆ ಹೇಗಿದೆ ಹಾಗೆ ಆ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಓಕೆ, ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ತುಮಕೂರು, ದಕ್ಷಿಣ ಜಿಲ್ಲೆ. ವಿಷಯ ದ್ವಿತೀಯ ಭಾಷೆ ಕನ್ನಡ. ಗರಿಷ್ಠ ಅಂಕಗಳು 80, ಅವಧಿ 3 ಗಂಟೆಗಳು. ಸಾಮಾನ್ಯ ಸೂಚನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗಳನ್ನ ನೀಟಾಗಿ ಓದ್ಕೋಬೇಕು ಉತ್ತರಗಳನ್ನ ಬರೆಯೋದಕ್ಕಿಂತ ಮುಂಚೆ. ಹಾಗೆ ಪ್ರಶ್ನೆ ಪತ್ರಿಕೆಯನ್ನ ಓದೋದಕ್ಕೆ ನಿಮ್ಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಹಾಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಓದ್ಕೊಂಡು ಸರಿಯಾದಂತಹ ಆಪ್ಷನ್ ಯಾವುದು, ಆಯ್ಕೆ ಯಾವುದು, ಮತ್ತೆ ಅದಕ್ಕೆ ಉತ್ತರ ಯಾವುದು ಅನ್ನೋದನ್ನ ನೀವು ಬರಿಬೇಕಾಗಿರುತ್ತೆ. ಫಸ್ಟ್ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಉತ್ತರ ಪದದಲ್ಲಿ ಸರಿಯಾದ ಉತ್ತರದ ಪದವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ MCQs ಒಂದು ಪ್ರಶ್ನೆ ಇರುತ್ತೆ, 4 ಆಪ್ಷನ್ ಕೊಟ್ಟಿರ್ತಾರೆ. ಆ 4 ಆಪ್ಷನ್ ಅಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತ ಹೇಳಿ ಆರಿಸ್ಬಿಟ್ಟು ನೀವು ಆಪ್ಷನ್ ಸಮೇತ ಬರೀಬೇಕಾಗಿದೆ. 4 ಪ್ರಶ್ನೆಗಳಿರುತ್ತೆ 4 ಅಂಕಗಳಿಗೆ. ಮೊದಲನೇದಾಗಿ ಪದಗಳ ಅರ್ಥಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಇದೆ. ಬೀಗು ಪದದ ಅರ್ಥ, ಆಪ್ಷನ್ ಎ ಬೀಗ, ಆಪ್ಷನ್ ಬಿ ಉಬ್ಬು, ಆಪ್ಷನ್ ಸಿ ಬಾಗು, ಆಪ್ಷನ್ ಡಿ ಹುಚ್ಚು. ಬೀಗು ಅಂದ್ರೆ ಏನು, ಉಬ್ಬೋದು ಅಂತ ಹೇಳಿ. ಫಸ್ಟ್ ಮೇನ್ ಮೊದಲನೇ ಪ್ರಶ್ನೆ ಬೀಗು ಅಂತ ಇದೆಯಲ್ವಾ, ಈ ಪದದ ಅರ್ಥ ಆಪ್ಷನ್ ಬಿ ಉಬ್ಬು ಎನ್ನುವುದು ಸರಿಯಾದ ಉತ್ತರ. ಈ ರೀತಿ ಪ್ರಶ್ನೆ ಸಂಖ್ಯೆ ಹಾಕ್ಬೇಕು, ನಂತರ ಯಾವ ಆಯ್ಕೆ ಸರಿ ಉತ್ತರ ಅಂತ ಬರಿಬೇಕು, ನಂತರ ಉತ್ತರವನ್ನ ಬರಿಬೇಕು. ನಂತರ ಎರಡನೇ ಪ್ರಶ್ನೆ ಗಮನಿಸಿ, ಆಶ್ಚರ್ಯ ಪದದ ತದ್ಭವ ರೂಪ ಬರೆಯಿರಿ. ಆಪ್ಷನ್ ಎ ಆತುರ, ಆಪ್ಷನ್ ಬಿ ಚಾತುರ್ಯ, ಆಪ್ಷನ್ ಸಿ ಅಚ್ಚರಿ, ಆಪ್ಷನ್ ಡಿ ಆಚಾರ. ಆಶ್ಚರ್ಯ ಪದದ ತದ್ಭವ ರೂಪ ಆಶ್ಚರ್ಯ, ಎಸ್ ವೆರಿ ಗುಡ್, ಅಚ್ಚರಿ. ಹಾಗಾಗಿ ಆಪ್ಷನ್ ಸಿ ಅಚ್ಚರಿ ಎನ್ನುವುದು ಸರಿಯಾದ ಉತ್ತರ. ನಂತರ ಮೂರನೇ ಪ್ರಶ್ನೆ ನೋಡಿ, ಶಾಲೆಯಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ, ಶಾಲೆ ಪ್ಲಸ್ ಅಲ್ಲಿ ಅಂತ ಹೇಳಿ ಬಂದಿದೆ ಅಲ್ವಾ. ಈ ಅಲ್ಲಿ ಅಂತಕ್ಕಂಥದ್ದು ಎಷ್ಟನೇ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ದ್ವಿತೀಯ, ಆಪ್ಷನ್ ಸಿ ಷಷ್ಠಿ, ಆಪ್ಷನ್ ಡಿ ಸಪ್ತಮಿ. ವಿಭಕ್ತಿಗಳು ಅವುಗಳ ಪ್ರತ್ಯಯಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ವಿಭಕ್ತಿ ಪ್ರತ್ಯಯಗಳನ್ನ ನೀವು ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಅಲ್ಲಿ ಅಂತ ಹೇಳಿ ಬಂದಿದೆ. ಅಲ್ಲಿ ಅಂತ ಹೇಳಿ ಬಂದಾಗ ನೀವು ವಿಭಕ್ತಿಗಳನ್ನ ನೆನ್ ಮಾಡ್ಕೊಳ್ಳಿ, ವಿಭಕ್ತಿಗಳು ಹಾಗೆ ಅವುಗಳ ಪ್ರತ್ಯಯಗಳನ್ನ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಅಲ್ವಾ. ಅಲ್ಲಿ ಅಂತ ಹೇಳಿ ಬಂದಿರೋದ್ರಿಂದ ಇದು ಸಪ್ತಮಿ ವಿಭಕ್ತಿ, ಆಪ್ಷನ್ ಡಿ ಸಪ್ತಮಿ, ಇದು ಸರಿಯಾದಂತಹ ಉತ್ತರ. ನಂತರ 4ನೇ ಪ್ರಶ್ನೆ, ಮಂದಾರ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳನ್ನ ಗಮನಿಸಿ, 5 ಮಾತ್ರೆ, 6 ಮಾತ್ರೆ, 4 ಮಾತ್ರೆ, 3 ಮಾತ್ರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೇನೆ ನಮ್ಗೆ ಯಾವ್ದು ಮನ್ಸಿಗೆ ತಿಳಿಯುತ್ತೋ ಅದನ್ನ ಉತ್ತರ ಬರೆಯೋದಲ್ಲ. ಇಲ್ಲಿ ಮಂದಾರ ಅಂತ ಹೇಳಿ ಕೇಳಿದಾರಲ್ವಾ, ನೋಡಿ ಫಸ್ಟ್ ಆ ಪದನ ಸೈಡಿಗೆ ಬರ್ಕೊಳ್ಳಿ ಪೆನ್ಸಿಲ್ ಅಲ್ಲಿ. ಮಂದಾರ ಅಂತ ಹೇಳಿ ಬರ್ದಾದ್ಮೇಲೆ ಅದಕ್ಕೆ ಪ್ರಸ್ತಾರವನ್ನ ಹಾಕಿ ನೋಡಿ, ಅಕ್ಷರದ ಪಕ್ಕ ಅನುಸ್ವಾರ ಇದೆ, ಹಾಗಾಗಿ ನಾನು ಗುರುವನ್ನ ಹಾಕ್ತಾ ಇದ್ದೇನೆ. ದಾಕಿಳಿ ದಾ ಇದೆ, ಹಾಗಾಗಿ ಗುರುವನ್ನ ಹಾಕ್ತಿದ್ದೇನೆ. ರ ಎಷ್ಟಾಯ್ತು ಇಲ್ಲಿಗೆ, 2, 2, 4, 1, 5. ಹಾಗಾಗಿ 4ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಎ 5 ಮಾತ್ರೆ ಅಲ್ವಾ. ಓಕೆ, ನಂತರ ನೋಡಿ ಇಲ್ಲಿ ಸೆಕೆಂಡ್ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಒಟ್ಟು 12 ಪ್ರಶ್ನೆಗಳಿರುತ್ತೆ 12 ಅಂಕಗಳಿಗೆ. ಹಾಗೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಇದನ್ನ ನೀವು ಗಮನಿಸ್ಬೇಕು. ಗಿಳಿಯ ತತ್ವನಿಷ್ಠೆ ಯಾವುದಾಗಿತ್ತು, ಯಾವುದು ಗಿಳಿಯ ತತ್ವನಿಷ್ಠೆ ಅಂತ ಹೇಳಿದ್ರೆ, ಮರವು ಒಣಗಿ ಹೋದರೂ ಆ ಮರದ ಆಶ್ರಯವನ್ನ ತೊರೆಯದೆ ಜೊತೆಯಲ್ಲೇ ಇದ್ದು ಆ ಮರಕ್ಕೆ ಒಳ್ಳೆಯ ದಿನ ಬರಲಿ ಅಂತ ಹೇಳಿ ಹಾರೈಸ್ತಾ ಇತ್ತಲ್ವಾ, ಅದು ಆ ಗಿಳಿಯ ತತ್ವನಿಷ್ಠೆ. ನಂತರ 6ನೇ ಪ್ರಶ್ನೆ, ದೇಶದ ಉದ್ಧಾರ ಯಾರು ಯಾರನ್ನ ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ದೇಶದ ಉದ್ಧಾರ ಅಸಿ, ಮಸಿ,
ಕೃಷಿಯನ್ನ ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ನಂತರ 7ನೇ ಪ್ರಶ್ನೆ, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದೇಕೆ? ಪುಟ್ಟರಾಜರು ಏನಕ್ಕೆ ಖಾದಿ ಬಟ್ಟೆಯನ್ನ ತೊಟ್ಟರು ಅಂತ ಹೇಳಿದ್ರೆ, ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವ ಸಲುವಾಗಿ ಪುಟ್ಟರಾಜರು ಖಾದಿ ಬಟ್ಟೆಯನ್ನ ತೊಟ್ಟರು. ನಂತರ 8ನೇ ಪ್ರಶ್ನೆ, ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿ ಗೂಡಿನಲ್ಲಿ ಕಲಾವಿದನ ಸುಪಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ನಂತರ 9ನೇ ಪ್ರಶ್ನೆ, ಗುರುರಾಜ ಕರ್ಜಗಿಯವರ ಅಂಕಣ ಬರಹದ ಶೀರ್ಷಿಕೆ ಯಾವುದು? ಗುರುರಾಜ ಕರ್ಜಗಿಯವರ ಅಂಕಣ ಬರಹದ ಶೀರ್ಷಿಕೆ ಕರುಣಾಳು ಬಾಬೆಳಕೆ. ನಂತರ 10ನೇ ಪ್ರಶ್ನೆ, ಅಸಿ ಮಸಿ ಕೃಷಿ ಎಂದರೇನು? ಅಸಿ ಎಂದರೆ ಕತ್ತಿ, ಅರ್ಥಾತ್ ಯುದ್ಧ ಅಥವಾ ಸೈನಿಕರು. ಮಸಿ ಎಂದರೆ ಸಾಹಿತ್ಯ ರಚನೆ. ಕೃಷಿ ಎಂದರೆ ವ್ಯವಸಾಯ ಅಥವಾ ಬೇಸಾಯ. ನಂತರ ಇಲ್ಲಿ ನೋಡಿ, ಕವಿ ಮಾನವನ ಬದುಕನ್ನ ಇಬ್ಬನಿಗೆ ಹೋಲಿಸಿದ್ದಾನೆ ಏಕೆ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಏಕೆ ಅಂತ ಹೇಳಿದ್ರೆ, ಇಬ್ಬನಿಯು ಸದ್ದು ಗದ್ದಲವಿಲ್ಲದೆ ಮೌನವಾಗಿ ಕರಗೋದ್ರಿಂದ ಇಲ್ಲಿ ಕವಿ ಮನುಷ್ಯನ ಬದುಕನ್ನ ಇಬ್ಬನಿಗೆ ಹೋಲಿಸಿದ್ದಾನೆ. ನಂತರ 12ನೇ ಪ್ರಶ್ನೆ, ತುಂಬಿದ ಕುಣಿಗಲ್ ಕೆರೆಯನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ತುಂಬಿದ ಕುಣಿಗಲ್ ಕೆರೆಯನ್ನ ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ಅದು ಎಂತ ನಿಂಬೆ ಹಣ್ಣು? ತುಂಬಿದ ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ನಂತರ ಪ್ರಶ್ನೆ ಸಂಖ್ಯೆ 13, ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕು ಅಂತ ಹೇಳಿದ್ರೆ, ವೇಷಕ್ಕೆ ಅನುಸಾರವಾಗಿ ನಮ್ಮ ಆಚರಣೆ ಕೂಡ ಇರಬೇಕು. ನಂತರ ಪ್ರಶ್ನೆ ಸಂಖ್ಯೆ 14, ಯಾರು ಕೂಡಲ ಸಂಗಮ ದೇವನನ್ನ ಅರಿಯಲಾರರು ಅಂತ ಇದೆ. ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ, ಆರಿ ಹೋಗುವ ನೀರನ್ನ ಒಣಗುವ ಮರವನ್ನ ಮೆಚ್ಚುವವರು ಕೂಡಲ ಸಂಗಮನನ್ನ ಅರಿಯರು. ನಂತರ ಪ್ರಶ್ನೆ ಸಂಖ್ಯೆ 15, ದನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ದನವಿದ್ದವರಲ್ಲಿ ಇರಬೇಕಾದಂತಹ ಗುಣ ಅಂದ್ರೆ ದಯೆ. 16ನೇ ಪ್ರಶ್ನೆ, ಲಂಡನ್ನ ಭೂ ವಿಸ್ತೀರ್ಣ ಎಷ್ಟು? ಲಂಡನ್ನ ಭೂ ವಿಸ್ತೀರ್ಣ 610 ಚದರ ಮೈಲು. ನಂತರ 3-4 ವಾಕ್ಯಗಳಿಗೆ ಉತ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಒಟ್ಟು 8 ಪ್ರಶ್ನೆಗಳಿರುತ್ತೆ, 8 ರಲ್ಲಿ 16 ಅಂಕಗಳು. ಪ್ರಶ್ನೆಗಳನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಈ ಪ್ರಶ್ನೆಗಳನ್ನ ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇಲ್ಲಿ ನಾನು ಉತ್ತರವನ್ನ ಹೇಳೋದಕ್ಕೆ ಹೋಗಲ್ಲ, ಕಾರಣ ಇಷ್ಟೇ. ಲ್ಯಾಂಗ್ವೇಜ್ ಅಲ್ಲಿ ಯಾವಾಗ್ಲೂ ಕೂಡ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ಹಾಗಾಗಿ ನಿಮ್ಮದೇ ಆಗಿರ್ತಕ್ಕಂತಹ ವಾಕ್ಯಗಳನ್ನ ಬಳಸಿ ನೀವು ಉತ್ತರವನ್ನ ಬರೆದ್ರೆ ಸೂಕ್ತ. ನಂತರ 17ನೇ ಪ್ರಶ್ನೆ, ಮರವನ್ನ ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನಾಗಿತ್ತು? ಪ್ರಶ್ನೆ 18, ಸಾಮಾನ್ಯವಾದ ಲೋಕವರ್ತನೆ ಯಾವುದು? 19ನೇ ಪ್ರಶ್ನೆ, ಬಾಲಕಿ ಪುಟ್ಟಯ್ಯ ಕಳೆದುಕೊಂಡದ್ದು ಹೇಗೆ? ನಂತರ 20ನೇ ಪ್ರಶ್ನೆ, ಹಕ್ಕಿಗಳು ಗೂಡನ್ನ ಎಲ್ಲೆಲ್ಲಿ ಕಟ್ಟಬಲ್ಲವು? 21ನೇ ಪ್ರಶ್ನೆ, ಸದ್ದು ಮಾಡದೆ ಬರಬೇಕು ಎನ್ನುವುದಕ್ಕೆ ಕವಿ ನೀಡುವ ಹೋಲಿಕೆಗಳು ಏನು? 22ನೇ ಪ್ರಶ್ನೆ, ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? 23ನೇ ಪ್ರಶ್ನೆ, ವೈದ್ಯರು ತನ್ನ ವೃತ್ತಿಯ ಕುರಿತು ಹೆಂಡತಿಗೆ ಏನು ಹೇಳಿದರು? 24ನೇ ಪ್ರಶ್ನೆ, ಭೀಮನಾಯಕರು ವೈದ್ಯರ ವಸ್ತುಗಳನ್ನ ಹಿಂದಿರುಗಿಸಿ ಏನೆಂದು ಹೇಳಿದರು? ನಂತರದ ಮೇನ್ ಈ ರೀತಿಯಾಗಿದೆ, 4th ಮೇನ್, ಕೆಳಗಿನ ಕವಿ ಸಾಹಿತಿಗಳ ಜನ್ಮಕಾಲ ಕೃತಿ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ಗುರುರಾಜ ಕರ್ಜಗಿ ಇವರ ಪರಿಚಯವನ್ನ ಇಲ್ಲಿ ಬರೀರಿ ಅಂತ ಹೇಳಿಕೊಟ್ಟಿದ್ದಾರೆ. ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಉತ್ತಮ ವಾಗ್ಮಿಗಳಾದಂತಹ ಡಾಕ್ಟರ್ ಗುರುರಾಜ ಕರ್ಜಗಿ ಇವರು 1952ನೇ ಇಸ್ವಿನಲ್ಲಿ ಹಾವೇರಿ ಜಿಲ್ಲೆಯ ಕರ್ಜಗಿ ಎಂಬಲ್ಲಿ ಜನಿಸಿದರು. ಇವರು ಕರುಣಾಳು ಬಾಬೆಳಕೆ ಎನ್ನುವ 20ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಬರೆದಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಇನ್ನು ನಂತರ 5ನೇ ಮೇನ್, ಕೆಳಗಿನ ಪದ್ಯದ ಸಾರಾಂಶವನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಪದ್ಯ ಈ ರೀತಿಯಾಗಿದೆ, ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳಾತ್ಮ ಎರಡಿರುವುದುಂಟೆ, ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರಸ್ತುತ ಪದ್ಯ ಗೋಪಾಲಕೃಷ್ಣ ಅಡಿಗರು ರಚನೆ ಮಾಡಿರತಕ್ಕಂತಹ ಗುರಿ ಪದ್ಯ ಇದು. ಈ ಒಂದು ಪದ್ಯದ ಅರ್ಥವನ್ನ ಬರಿಬೇಕು, ಅಂದ್ರೆ ಆ ಪದ್ಯದ ಮೀನಿಂಗ್ ಅನ್ನ ಇಲ್ಲಿ ನೀವು ಬರಿಬೇಕಾಗಿದೆ. ನಂತರ ಕೆಳಗಿನ ವಾಕ್ಯದಲ್ಲಿ ಇರತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಸಮನ್ವಯಗೊಳಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರಶ್ನೆ ಈ ರೀತಿಯಾಗಿದೆ ನೋಡಿ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಚಂದ್ರನಂತೆ ಅಂತ ಹೇಳಿ ಅಂತೆ ಬಂದಿರೋದ್ರಿಂದ ನಿಮಗೆ ಅನುಮಾನನೇ ಬೇಡ, ಇದು ಉಪಮಾ ಅಲಂಕಾರ ಆಗಿರುತ್ತೆ. ಹಾಗಿದ್ರೆ ನೋಡೋಣ ಯಾವ ರೀತಿ ಇದನ್ನ ಬಿಡಿಸಿ ಬರೆಯೋದು ಅಂತ ಹೇಳಿ. ಅದು ಪ್ರಶ್ನೆ ಸಂಖ್ಯೆ ಎಷ್ಟು ಹೇಳಿ? 27. ಪ್ರಶ್ನೆ ಸಂಖ್ಯೆ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ.
ನಾನು ಹೇಳಿದ್ನಲ್ವಾ ಇಲ್ಲಿ ಅಂತೆ ಅಂತ ಹೇಳಿ ಬಂದಿದೆ. ಅಂತೆ, ಹಂಗ, ಓಲ್ ಈ ರೀತಿಯ ಪದಗಳು ವಾಕ್ಯದಲ್ಲಿದ್ರೆ ಅದು ಉಪಮಾ ಅಲಂಕಾರ ಆಗುತ್ತೆ. ಇಲ್ಲಿ ಉಪಮೇಯ ಯಾವುದು? ಮಗುವಿನ ಮುಖ. ಉಪಮೇಯ ಮಗುವಿನ ಮುಖ. ಅದನ್ನ ಏನಕ್ಕೆ ಹೋಲಿಕೆ ಮಾಡಿದ್ದಾರೆ? ಉಪಮಾನ ಯಾವುದು? ಚಂದ್ರ. ಉಪಮಾನ ಯಾವುದು? ಚಂದ್ರ ಅಲ್ವಾ. ನಂತರ ಉಪಮ ವಾಚಕ ಪದ ಯಾವುದು? ಅಂತೆ. ವಾಚಕ ಪದ ಅಥವಾ ಉಪಮ ವಾಚಕ ಪದ ಅಂತ ಕೂಡ ಬರೀಬಹುದು, ಅಂತೆ ಅಲ್ವಾ. ನೆಕ್ಸ್ಟ್ ಯಾವ ಅಲಂಕಾರ ಇದು? ಅಲಂಕಾರ ಆಮೇಲೆ ಬರೆಯೋಣ, ಫಸ್ಟ್ ಸಮನ್ವಯವನ್ನ ಬರ್ಬಿಡೋಣ. ಇಲ್ಲಿ ಉಪಮೇಯ, ಉಪಮಾನ, ಉಪಮ ವಾಚಕ, ನಂತರ ಸಮನ್ವಯ. ಇಲ್ಲಿ ಏನ್ ಬರಿಬೇಕು? ಇಲ್ಲಿ ಏನ್ ಬರ್ದಿರ್ತಿರಲ್ಲ ಎರಡು ಸಾಲು, ಅದನ್ನ ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಉಪಮೇಯವಾದ ಮಗುವಿನ ಮುಖವನ್ನ ಉಪಮಾನವಾದ ಚಂದ್ರನಿಗೆ ಹೋಲಿಸಲಾಗಿದೆ. ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಸಮನಾಗಿ ಹೋಲಿಸಲಾಗಿದೆ. ಹಾಗಾಗಿ ಇದು ಉಪಮಾಲಂಕಾರ ಅಂತ ಬರೆದ್ರು ಆಯ್ತು. ಇಲ್ಲ ಸಪರೇಟ್ ಆಗಿ ಇನ್ನೊಂದು ಪಾಯಿಂಟು, ಅಲಂಕಾರ ಅಂತ ಹೇಳಿ ಬರೆದು ಇಲ್ಲಿ ಉಪಮಾಲಂಕಾರ. ನೆಕ್ಸ್ಟ್ ಇಲ್ಲಿ ನೀವು ಲಕ್ಷಣ ಬೇಕು ಅಂತಂದ್ರು ಕೂಡ ಬರಿಬಹುದು. ಲಕ್ಷಣ ಅಂದ್ರೆ ಮತ್ತಿನೇನು ಅಲ್ಲ, ಉಪಮಾ ಅಲಂಕಾರದ ಡೆಫಿನೇಷನ್. ಎರಡು ವಸ್ತುಗಳ ನಡುವಿನ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸುವುದೇ ಉಪಮಾ ಅಲಂಕಾರ ಅಂತ ಹೇಳಿ ಬರೆದ್ರು ಕೂಡ ನಿಮ್ಗೆ ಪೂರ್ಣಾಂಕಗಳು ಸಿಗುತ್ತೆ. ಇನ್ನು ನಂತರದ ಮೇಲೆ ನೋಡಿ, ಏಳನೇ ಮೇಲೆ, ಕೆಳಗಿನ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನ ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಹಕ್ಕಿಗಳ ಗೂಡು ಮಕ್ಕಳಿಗೆ ತಾಯಿ ಅಂತ ಹೇಳಿಕೊಟ್ಟಿದ್ದಾರೆ. ಮತ್ತೊಂದು, ಮನಸ್ಸಿದ್ದರೆ ಮಾರ್ಗ. ಪ್ರಾರಂಭದಲ್ಲಿ ಗಾದೆಯ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನ ಬರೀರಿ. ಗಾದೆಗಳು ಜನಸಾಮಾನ್ಯರ ಅನುಭವದ ನುಡಿಗಳಾಗಿದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಕ್ಕಂತಹ ಮಾತಿದೆ. ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ರು ಕೂಡ ತ್ರಿವಿಕ್ರಮ ಅರ್ಥವನ್ನ ನೀಡುತ್ತವೆ ಅಂತ ಹೇಳಿ ಬರೆದ್ಬಿಟ್ಟು ಯಾವ್ದಾದ್ರು ಒಂದು ಗಾದೆಯನ್ನ, ಚೆನ್ನಾಗಿ ಬರ್ತಕ್ಕಂತಹ ಗಾದೆಯನ್ನ ಎಕ್ಸ್ಪ್ಲೇನ್ ಮಾಡಿ ಬರೀರಿ. ನಂತರ ನೋಡಿ, ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಶ್ನೆ ಈ ರೀತಿಯಾಗಿದೆ, ಸಂದರ್ಭದ ವಾಕ್ಯ, ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಈ ಒಂದು ಪಾಠವನ್ನ ರಚನೆ ಮಾಡಿರ್ತಕ್ಕಂಥದ್ದು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಅಸಿ ಮಸಿ ಕೃಷಿ ಪಾಠದಿಂದ ಈ ವಾಕ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಬರಿಬೇಕು. ಮತ್ತೆ ಇನ್ನೊಂದು ಗಮನಿಸಿ, ಸಂದರ್ಭ ಐದು ಸಂದರ್ಭ ಕೊಟ್ಟಿರ್ತಾರೆ. ಒಂದು ಸಂದರ್ಭಕ್ಕೆ ಮೂರು ಅಂಕಗಳು, ಆಯ್ಕೆಗೆ ಒಂದು ಅಂಕ ಇರುತ್ತೆ, ಸಂದರ್ಭಕ್ಕೆ ಒಂದು ಅಂಕ ಇರುತ್ತೆ, ಹಾಗೆ ಸ್ವಾರಸ್ಯಕ್ಕೆ ಒಂದು ಅಂಕ ಇರುತ್ತೆ. ನಂತರ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆಯದು. ಈ ಒಂದು ಪಾಠವನ್ನ ಬಿ ಎಸ್ ಕೃಪಾಕರ ಮತ್ತೆ ಸೇನಾನಿಯವರು ಬರೆದಿರ್ತಕ್ಕಂತಹ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಎನ್ನುವ ಪಾಠದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಬರೀಬೇಕು. ನಂತರ ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು, ಬಸವರಾಜ ಸಬರದ ಅವರು ಬರೆದಿರ್ತಕ್ಕಂತಹ ಬೋಧಿ ವೃಕ್ಷದ ಹಾಡು ಪದ್ಯದ ಸಾಲು ಇದು. ನಂತರ ಶಿವ ಶಿವ ಕಾದಿಗೆಲಿದೆವು, ಈ ಒಂದು ವಾಕ್ಯವನ್ನ ಕುಮಾರವ್ಯಾಸ ಕವಿ ರಚನೆ ಮಾಡಿರ್ತಕ್ಕಂತಹ ನಿಟ್ಟೋದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎನ್ನುವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಂತರ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ, ಈ ವಾಕ್ಯವನ್ನ ರಮೇಶಗೌಡ ಎಂ ಕೆ ಅವರು ರಚನೆ ಮಾಡಿರ್ತಕ್ಕಂತಹ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎನ್ನುವ ಪಾಠದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ನಂತರ ಒಂಬತ್ತನೇ ಮೇಲೆ ಈ ರೀತಿಯಾಗಿದೆ, ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ನಾಲ್ಕು ಅಂಕಗಳಿರುತ್ತೆ. ಪದ್ಯವನ್ನ ಬರೆಯೋದಕ್ಕಿಂತ ಮುಂಚೆ ಪದ್ಯವನ್ನ ಬರೆದಿರ್ತಕ್ಕಂತಹ ಲೇಖಕರ ಹೆಸರನ್ನ, ಕವಿಗಳ ಹೆಸರನ್ನ ಬರೀರಿ, ಹಾಗೇನೆ ಪದ್ಯದ ಹೆಸರನ್ನ ಬರೆದ್ಬಿಟ್ಟು ಪದ್ಯವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿ. ಇಲ್ಲಿ ನೋಡಿ, ವಚನ ಕೊಟ್ಟಿದ್ದಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರನ ಮೆಚ್ಚಿದವರು, ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ, ಬಸವಣ್ಣನವರ ವಚನ. ನಂತರ ಅಕ್ಕಮಹಾದೇವಿಯ ವಚನವನ್ನ ಕೊಟ್ಟಿದ್ದಾರೆ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನ್ನಕ್ಕ, ಚನ್ನಮಲ್ಲಿಕಾರ್ಜುನ, ಇಷ್ಟು ಬರಿಬೇಕಾಗತ್ತೆ. ನಂತರ ನೋಡಿ, ಇಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಇಲ್ಲಿ ಬರಿಬೇಕಾಗತ್ತೆ. ಪ್ರಶ್ನೆ ಈ ರೀತಿಯಾಗಿದೆ, ಗಮನಿಸಿ, ಸವಿ ಚೈತ್ರ ಕವಿತೆ ನೀಡ್ತಕ್ಕಂತಹ ಸಂದೇಶ ಏನು ಅಂತ ಹೇಳಿ ಕೊಟ್ಟಿದ್ದಾರೆ.
ಇನ್ನ ಅದೇ ಪದ್ಯದ ಮತ್ತೊಂದು ಪ್ರಶ್ನೆ, ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳು ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಎರಡು ಪ್ರಶ್ನೆನಲ್ಲಿ ನಿಮ್ಗೆ ಯಾವ ಚೆನ್ನಾಗಿ ಬರುತ್ತೋ ಅದನ್ನ ಬರೀರಿ, ನಾಲ್ಕು ಅಂಕಗಳಿಗೆ ಇರುತ್ತೆ. ನಂತರ ಗದ್ಯ ಭಾಗವನ್ನ ಓದ್ಕೊಂಡು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ಪ್ಯಾರಾಗ್ರಾಫ್ ರೀಡಿಂಗ್ ಇರುತ್ತೆ. ಪ್ಯಾರಾಗ್ರಾಫ್ ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ಇದೇ ಪ್ಯಾರಾಗ್ರಾಫ್ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕೊಟ್ಟಿರ್ತಕ್ಕಂತಹ ಒಂದು ಅಪಠಿತ ಗದ್ಯವನ್ನ ಮನಸ್ಸಲ್ಲಿ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ಇಲ್ಲಿ 2 questions ಇರುತ್ತೆ, ಅದನ್ನ ಓದ್ಕೊಂಡು ನೀವು ಆನ್ಸರ್ ಮಾಡಿದ್ರೆ ನಿಮಗೆ ಸುಲಭವಾಗಿ 4 ಅಂಕಗಳು ಸಿಗುತ್ತೆ. ಒಂದು ಪ್ರಶ್ನೆಗೆ 2 ಅಂಕ ಇರುತ್ತೆ. ಇನ್ನು ನಂತರದ ಮೇಲೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನ ಕುರಿತು ಪ್ರಬಂಧ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. 4 ಅಂಕಗಳಿಗೆ ಪ್ರಬಂಧದ ವಿಷಯಗಳು ಈ ರೀತಿಯಾಗಿದೆ, ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್. ಪ್ರಬಂಧ ಬರೆಯೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಇದೆ, ನೀವು ಅಲ್ಲಿ ನೋಡ್ಬೋದಾಗಿದೆ ಅಂತ ಹೇಳಿ ಹೇಳ್ತಾ ಮತ್ತೊಂದು ಟಾಪಿಕ್ ಬಂದು ಪರಿಸರ ಮಾಲಿನ್ಯ. ಹಾಗೆಯೇ ಕಳೆದ ಬಾರಿ ಕೂಡ ನಾನು ದ್ವಿತೀಯ ಭಾಷೆಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ದೀನಿ. ಈ ವರ್ಷ ಅಂದ್ರೆ ಈ ವರ್ಷದ್ದೇ ಕ್ವಶನ್ ಪೇಪರ್ ನೋಡ್ಬೇಕಂತ ಏನಿಲ್ಲ. ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ ಯಾವುದೇ ಪಾಠಗಳು ಬದಲಾವಣೆ ಆಗಿಲ್ಲ, ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲೂ ಕೂಡ ಯಾವುದೇ ಬದಲಾವಣೆಗಳಾಗಿಲ್ಲ. ಹಾಗಾಗಿ ನೀವು ಹೋದ ವರ್ಷದ ಕ್ವಶನ್ ಪೇಪರ್ಸ್ ನ ಕೂಡ ರೆಫರ್ ಮಾಡಬಹುದು, ವಿಡಿಯೋ ಇದೆ ಅಂತೇಳಿ ಹೇಳ್ತಾ ನಂತರದ ಮೇಲೆ ಈ ರೀತಿಯಾಗಿದೆ, ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನ ಆಧರಿಸಿ ಪ್ರಬಂಧ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇನೆ, ಪ್ರಬಂಧ ಬರೆಯೋದಕ್ಕಿಂತ ಮುಂಚೆ ಪೀಠಿಕೆ ಇರಬೇಕು, ಹಾಗೆ ಆ ವಿಷಯದ ವಿವರಣೆ ಇರಬೇಕು, ನಂತರ ಉಪಸಂಹಾರ ಇರಬೇಕಾಗುತ್ತೆ. ಟಾಪಿಕ್ ಅನ್ನ ಕೇಳಿಸ್ಕೊಳ್ಳಿ. ನಿಮ್ಮನ್ನ ಜಯನಗರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಿಶೋರ್ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದಂತಹ ಶಿಕ್ಷಕರ ದಿನಾಚರಣೆಯ ವರದಿಯನ್ನ ಪ್ರಕಟಿಸುವಂತೆ ಕೋರಿ ವಿಜಯವಾಣಿ ಪತ್ರಿಕೆಯ ಸಂಪಾದಕರಿಗೆ ಪತ್ರವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ದೀರಾ, ಈ ಒಂದು ಸೆಲೆಬ್ರೇಷನ್ ನ ವರದಿಯನ್ನ ನಿಮ್ಮ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಯಾರಿಗೆ ಪತ್ರ ಬರಿಬೇಕು, ವಿಜಯವಾಣಿ ನ್ಯೂಸ್ ಪೇಪರ್ನ ಸಂಪಾದಕರಿಗೆ ಪತ್ರವನ್ನ ಬರೀಬೇಕು ಅಲ್ವಾ. ಇನ್ನು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ ನೋಡಿ, ನಿಮ್ಮನ್ನ ಬಸವನಗುಡಿ ಶಾಲೆಯ ಶಾಲಿನಿ ಅಂತ ಹೇಳಿ ಭಾವಿಸ್ಕೊಂಡು ನೀವು ಕೈಗೊಂಡಿರ್ತಕ್ಕಂತಹ ಪ್ರವಾಸವನ್ನ ವರ್ಣಿಸಿ ಧಾರವಾಡದಲ್ಲಿ ಇರ್ತಕ್ಕಂತಹ ನಿಮ್ಮ ಅಜ್ಜಿ ಜಲಜಾಕ್ಷಿಗೆ ಪತ್ರವನ್ನ ಬರೆಯಿರಿ. ನೀವು ಈಗ ಎಲ್ಲೋ ಒಂದು ಟ್ರಿಪ್ ಹೋಗಿದ್ರಿ, ಸ್ಕೂಲ್ ಟ್ರಿಪ್, ಆ ಟ್ರಿಪ್ ಹೇಗಿತ್ತು, ಏನು ನೀವು ಅಲ್ಲಿ ಏನೇನು ನೋಡಿದ್ರಿ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಧಾರವಾಡದಲ್ಲಿರೋ ಅಜ್ಜಿ, ಏನು ಅಜ್ಜಿ ಹೆಸರು ಜಲಜಾಕ್ಷಿ ಅಂತ ಹೇಳಿ, ಆ ಅಜ್ಜಿಗೆ ಪತ್ರವನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ ವಿದ್ಯಾರ್ಥಿಗಳೇ, ಇದಿಷ್ಟು SSLC ದ್ವಿತೀಯ ಭಾಷೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ಹೇಳ್ತಾ, ಹಾಗೆ ಮತ್ತೆ ಇನ್ನೊಂದೆರಡು ಮಾಡೆಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತೀನಿ. ಆ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.